ಮೂವತ್ತಕ್ಕೂ ಹೆಚ್ಚು ಡಾಕ್ಟ್ರೇಟ್ಗಳನ್ನ ಕೊಟ್ಟು ಗೌರವಿಸುತ್ತವ್ರೆ. ನಮಗ್ ಒಂದು ಪಡ್ಕೊಳ್ಳೋ ಹೊತ್ತಿಗೆನೆ ನನ್ನ ತಲೆ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವ್ರ ತಲೆಗೆ ಅವರು ನನ್ನ ಜಾಸ್ತಿ ಸೀನಿಯರ್ ನೋಡಿ ಅಲ್ಲಿ ಅಲ್ವಾ. ಪಾಲ್, ಯು ಹ್ಯಾವ್ ಡಿಗ್ರಿ ಆಫ್ ಡಾಕ್ಟ್ರೇಟ್? ಎಸ್ ಅಂಡ್ ನೋ, ಬಿಕಾಸ್ ಹಿ ಗೆಟ್ ಪೀಪಲ್ ಡಾಕ್ಟ್ರೇಟ್ಸ್. ಸಿ, ನಾನು ನಿಮ್ಗೆ ಹೇಳ್ತಾ ಇರೋದು ಏನ್ ಗೊತ್ತಾ ಮಕ್ಕಳೇ, ಅಂಥ ಅವಿಸ್ಮರಣೀಯವಾದಂಥ ಶಕ್ತಿ ಆ ವ್ಯಕ್ತಿಯಲ್ಲಿ ಹೇಗ್ ಬಂತು? ಒಂದು ಜಾಯಮಾನದಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವೇ. 83 ವರ್ಷಗಳು ಈ ಭೂಮಿ ಮೇಲೆ ಬದುಕಿದ್ದವರು, ಅವರು ಸತ್ತ ನಂತರವೂ ಕೂಡ ಪ್ರತಿ ದಿನ ನಾವು ಅವ್ರಿಗೋಸ್ಕರ ಕೊರಗ್ತಾ ಇದ್ದೀವಿ ಅಂದ್ರೆ ಎಷ್ಟು ನಮ್ಮ ಜೊತೆ ಆ ಬಾಂಧವ್ಯವನ್ನು ಇಟ್ಬಿಟ್ಕೊಂಡೋದ್ರು ನೋಡಿ ಮಕ್ಕಳೇ. ಇನ್ನೊಂದೆರಡು ಮೂರು ಘಟನೆ ಹೇಳ್ತೀನಿ ಅವ್ರ ಬಗ್ಗೆ. ನಾನು ಅವರು ಸಾಧಿಸಿದಂತ ಶಕ್ತಿಗಳಿದೆಯಲ್ಲ, ಅವರಿಗೆ 1997 ಇಸ್ವಿಯಲ್ಲಿ ಪೋಖ್ರಾನ್ ಅನ್ನುವಂಥ ಜಾಗದಲ್ಲಿ ಒಂದು ಅಟಾಮಿಕ್ ಎನರ್ಜಿ ಅವರು ನ್ಯೂಕ್ಲಿಯರ್ ಪರಮಾಣು ಪ್ರಯೋಗಗಳನ್ನು ಮಾಡಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಡುತ್ತೆ. ಇದರ ನೇತೃತ್ವವನ್ನು ಅಬ್ದುಲ್ ಕಲಾಂ ಅವರು ವಹಿಸ್ತಾರೆ. ಇವರು ರಾಜಸ್ಥಾನದಲ್ಲಿ ಒಂದು ಪೋಖ್ರಾನ್ ಅನ್ನುವಂಥ ಒಂದು ಜಾಗದಲ್ಲಿ ಈ ಪರಮಾಣುಗಳ ಪ್ರಯೋಗವನ್ನು ಮಾಡ್ತಾರೆ. ಈ ಪ್ರಯೋಗಕ್ಕೆ ಒಂದು 3 F's ಹೆಸರಿಡ್ತಾರೆ. 10ನೇ ತರಗತಿಗಳ ವಿದ್ಯಾರ್ಥಿಗಳಿದ್ರೆ ನಿಮಗೆ ಆ ಹೆಸರುಗಳು ಸೈನ್ಸ್ ಟೀಚರ್ ಹೇಳಿರ್ಬೋದು. ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್ ಅನ್ನುವಂಥ ಹೆಸರುಗಳು ಕೇಳಿದಿರೋ ಕೇಳಿಲ್ವೋ ಗೊತ್ತಿಲ್ಲ, ತಿಳ್ಕೊಳ್ಳಿ ಅದ್ರ ಬಗ್ಗೆ. ಈ ಪ್ರಕ್ರಿಯೆಗೆ 3 F's, FFF ಅಂತ ಕರೀತಾರೆ. ಅದನ್ನು 3 F's ಯಾವ್ಯಾವುದು? ಫಿಷನ್, ಫ್ಯೂಷನ್, ಫಿಷನ್ ಪ್ರಾಸೆಸ್ ಅಂತ ಇದಕ್ಕೆ ಹೆಸರು. ಈ ಒಂದು ಉಪಯೋಗವನ್ನು ಮಾಡಿಕೊಂಡವರು ಆ ಪ್ರಯೋಗವನ್ನು ಮುನ್ನಡೆಸ್ತಾರೆ. ಇದರಿಂದ ಅವರು ಉತ್ಪಾದನೆ ಮಾಡುವಂತ ಶಕ್ತಿ ಎಷ್ಟರ ಮಟ್ಟಿಗೆ ಇತ್ತಪ್ಪ ಅಂತಂದ್ರೆ, ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದಂತ ಬಾಂಬ್ಗಳ 100 ಪ್ರಮಾಣ ಅದರಲ್ಲಿತ್ತ. ಅವರ ಈ ಪ್ರಯೋಗವನ್ನ ನೋಡಿ ಇಡೀ ಪ್ರಪಂಚ ತಪ್ಪಿಪ್ಪಾಗ್ಬಿಡುತ್ತೆ, ಏನ್ ಮಾಡದ ಈ ವ್ಯಕ್ತಿ ಅಂತಂದ್ರೆ. ಸಣ್ಣ ಒಂದು ಪ್ರಯೋಗವನ್ನ ಅಷ್ಟೊಂದು ಪ್ರಚಲಿತವಾಗಿ ಎಲ್ರಿಗೂ ಅರ್ಥ ಆಗುವ ಹಾಗೆ ಮಾಡ್ಬಿಟ್ಟನಲ್ಲ ಇವ್ನು ಏನ್ ವ್ಯಕ್ತಿ ಅಂತಂತ ಹೇಳಿ ಇಡೀ ವಿಶ್ವ ಇವರು ಮಾಡಿದಂತ ಕೆಲಸವನ್ನ ಕೊಂಡಾಡುತ್ತೆ. ಪ್ರೆಸಿಡೆಂಟ್ ಆಫ್ ಅಮೆರಿಕಾ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಫೋನ್ ಮಾಡಿ ಹೇಳ್ತಾರೆ, ಆ ವ್ಯಕ್ತಿ ಯಾರೋ ನಿಮ್ಮಲ್ಲಿ ಅಬ್ದುಲ್ ಕಲಾಂ ಅಂತಿದಾರಲ್ಲ, ಅವ್ರು ನಾನು ಸ್ವಲ್ಪ ದಿನ ನಮ್ಮ ದೇಶಕ್ಕೆ ಕಳಿಸಿ ಅದ್ರ ಬಗ್ಗೆ ನಾವು ಸಾಕಷ್ಟು ತಿಳ್ಕೋಬೇಕು ಅಂತ. ಆದ್ರೆ ಈ ಅಬ್ದುಲ್ ಕಲಾಂ ಅವರು ಅಂತ ದೊಡ್ಡ ಪ್ರಯೋಗ ಮಾಡಿ ಅಷ್ಟು ಯಶಸ್ ಗಳಿಸಿದ ನಂತರ ಎಲ್ಲಿದ್ದಾರೆ ಅಂತ ಹುಡುಕಿ ನೋಡಿದ್ರೆ ಮಕ್ಕಳೇ, ಆ ಪೋಖ್ರಾನ್ ನಿಂದ 123 km ದೂರದಲ್ಲಿ 2 ಸಣ್ಣ ಹಳ್ಳಿಗಳಿವೆ. ಈ ಪರಮಾಣು ಪ್ರಯೋಗದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಶಾಖ ಉತ್ಪತ್ತಿ ಆಗುತ್ತೆ, ಹೀಟ್ ಎನರ್ಜಿ ಉತ್ಪತ್ತಿ ಆಗುತ್ತೆ, ಅದು ಇಡೀ ಪರಿಸರವನ್ನ ಹಾಳು ಮಾಡುತ್ತೆ. ಆದ್ರೆ ಒಂದು ತೊಂದರೆಯಿಂದ ಆ 2 ಹಳ್ಳಿಗಳಲ್ಲಿ ಸಾಕಷ್ಟು ಜನಕ್ಕೆ ಕಿವಿ ಕಣ್ಣು ಮೂಗ್ನಲ್ಲಿ ರಕ್ತ ಸುರಿತಾ ಇದೆ. ಈ ಸುದ್ದಿ ಅಬ್ದುಲ್ ಕಲಾಂರಿಗೆ ಮುಟ್ಟಿರುತ್ತೆ. ಇವ್ರಿಗೆ ಥೂ, ನಾನಿಂತ ಒಂದ್ ಕೆಲಸ ಮಾಡಕ್ ಹೋಗಿ ಇಷ್ಟೊಂದು ಜನಕ್ಕೆ ತೊಂದರೆ ಮಾಡದ್ನಲ್ಲ ಅಂತ ಹೇಳಿ ಒಂದು 50 ಜನ ನಿಮ್ ತರ ಯಂಗ್ ಬ್ರೈನ್ಸ್ ಯಾರೋ ಡಾಕ್ಟರ್ ಬಂದಿದ್ರು ಅಂತ ಹೇಳಿದ್ರಲ್ಲ ಆಗ್ಲೇ, ಆ ತರದ ಡಾಕ್ಟರ್ಗಳನ್ನೆಲ್ಲ ಒಟ್ಟು ಮಾಡಿ ಕರ್ಕೊಂಡು ಅಲ್ಲೇ ಇದಾರ ಅಂತ ಡಾಕ್ಟರ್, ಹಾ ನೋಡಿ ಅಂತ ಡಾಕ್ಟರ್ಗಳನ್ನೆಲ್ಲ ಒಟ್ಟು ಸೇರಿಸ್ಕೊಂಡು 50 ಜನರ ಒಂದು ತಂಡವನ್ನ ಮಾಡ್ಕೊಂಡು ಆ ಹಳ್ಳಿಗೆ ಹೋಗಿ ಹಗಲು ರಾತ್ರಿ ಸೇವೆ ಮಾಡ್ತಾರೆ. ಆ ಜನಗಳಿಗೆ ಆದಂತ ತೊಂದರೆಯನ್ನ ನಿವಾರಣೆ ಮಾಡ್ಲಿಕ್ಕೆ ನೋಡ್ತಾರೆ. ಅವ್ರಿಗೆ ಮೆಸೇಜ್ ಬರುತ್ತೆ, ಈಗ ಅಮೆರಿಕಾದಿಂದ ನಿಮ್ಗೊಂದು ಫೋನ್ ಬಂದಿದೆ, ನೀವು ಅಲ್ಲಿ ಹೋಗ್ಬೇಕಂತೆ, ಅಲ್ಲೇನೋ ಭಾಷಣ ಮಾಡ್ಬೇಕಂತೆ. ಆ ತರ ಏನಾದ್ರೂ ಫೋನ್ ನನಗ್ ಬಂದಿದ್ರೆ ನನಗೆ ಫೋನ್ ಬರಕ್ ಮುಂಚೆನೆ ನಾನು ಅಮೆರಿಕಾದಲ್ಲಿ ಇರ್ತಾ ಇದ್ದೆ ನಾನು ಅಲ್ವಾ. ಅವರು ಎಂಥ ಜನ ನೋಡಿ, ಈಗ ನನಗೆ ಪುರ್ಸೋತಿಲ್ಲ, ಈ ಜನಗಳಿಗೆ ನಾನು ನನ್ನಿಂದ ಒಂದು ತೊಂದರೆ ಆಗಿದೆ, ಅದು ನಿವಾರಣೆ ಆಗೋವರೆಗೂ ಇಲ್ಲಿಂದ ನಾನಲ್ಲಿ ಹೋಗೋದಿಲ್ಲ. ಎರಡನೇದಾಗಿ, ಕಳಿಸ್ಬೇಕು ಕರ್ಕೋಬೇಕು ಅಂತ ಯಾವ ಜನ ಇದಾರಲ್ಲ, ನೀವು ಆ ಲೆಕ್ಕಾಚಾರ ಇದೆಯಲ್ಲ, ಅದೆಷ್ಟೋ ಒಂದು ಹಣ ನಂಗೆ ಖರ್ಚಾಗತ್ತಲ್ಲ ಇಲ್ಲಿಂದ ಕಳಿಸ್ಲಿಕ್ಕೆ ಅಲ್ಲಿಂದ ಕರ್ಕೊಳ್ಳಿಕ್ಕೆ, ಆ ಇಡೀ ಹಣವನ್ನು ನನಗೆ ಏನಾದರೂ ಒಂಚೂರು ಕೊಟ್ಟರೆ ಈ ಜನಕ್ಕೆ ನಾನು ಮೆಡಿಸಿನ್ ತಗೋಬಹುದು ಅಂತ ಹೇಳ್ತೀನಿ. ನೋಡಿ ಮಕ್ಕಳೇ, ಇಂಥ ಕರುಣಾಮಯಿಗಳು
ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ. ಇಂಥ ಒಬ್ಬ ವ್ಯಕ್ತಿಯನ್ನ ನಾವು ಶ್ರೇಷ್ಠವಾದಂಥ ವ್ಯಕ್ತಿಯನ್ನ ಯಾಕೆ ಕರೆದ್ವಿ ಅಂತಂದ್ರೆ, ಅವರು ನಮಗೋಸ್ಕರ ಅಲ್ಲ, ಯುವ ಪೀಳಿಗೆಗೋಸ್ಕರ, ನಿಮ್ಗೋಸ್ಕರ ಸಾಕಷ್ಟು ಕನಸನ್ನ ಕಟ್ಟಿದ್ರು. ಮುಂದಿನ ಭಾರತ ಬಹಳ ಪ್ರಬುದ್ಧವಾದಂತ ಭಾರತ ಆಗ್ಬೇಕು ಅಂತ ಹೇಳಿ ತುಂಬಾ ನಿಮ್ಮ ಮೇಲೆ ಕನಸನ್ನ ಕಟ್ಟಿದ್ರು. ಅವರು ವಿಷನ್ 2020 ಅಂತ ಒಂದು ಪುಸ್ತಕ ಬರೀತಾರೆ, ವಿಷನ್ 2020 ಅಂತ. ಎಷ್ಟೊಂದ್ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ 2020 ಇದೆಲ್ಲ ಮಾಡಬೇಕು ಅಂತ. ವಿಷನ್ 2020 ಅಂದ್ರೆ ಏನ್ ಗೊತ್ತಾ ಮಕ್ಕಳೇ, 20 ನಮ್ಮಲ್ಲಿ ಇರಬೇಕಾದಂತ ಒಳ್ಳೆಯ ಗುಣಗಳು, 20 ನಮ್ಮಲ್ಲಿ ಇದ್ದಂತ ಕೆಟ್ಟ ಗುಣಗಳ ಮಧ್ಯೆ ನಡೀತಾ ಇರುವಂತ ಸಂಘರ್ಷವನ್ನ ಸರಿಪಡಿಸಿ ಈ 20 ಆ 20 ಮೇಲೆ ಯಶಸ್ಸನ್ನ ಸಾಧಿಸಬೇಕು ಅಂತ ಹೇಳುವಂತದ್ದು ಇದು ವಿಷನ್ 2020 ಅಂತ ಅವ್ರು ಮಾತಾಡಿರ್ತಕ್ಕಂಥ ಈ ಪುಸ್ತಕ. ಇವತ್ತಿಡೀ ಪ್ರಪಂಚದ ತುಂಬಾ ಒಳ್ಳೆಯ ಹೆಸರನ್ನ ಮಾಡಿದೆ. ಮಕ್ಕಳೇ, ಇಷ್ಟೇ ಇಷ್ಟು ರಿಕ್ವೆಸ್ಟ್, ಅವರು ಬರ್ತಿರ್ತಕ್ಕಂಥ ಎಲ್ಲ ಪುಸ್ತಕಗಳು ನಿಮಗೆ ಅರ್ಥ ಆಗುವಂತ ಭಾಷೆಯಲ್ಲಿದೆ. ಎರಡನೇದಾಗಿ, ಬಹಳ ಕಡಿಮೆ ರೇಟಲ್ಲಿ ಆ ಪುಸ್ತಕಗಳು ಸಿಗತ್ತೆ. ಅದರಲ್ಲೂ ನೋಡಿ, ಅವರಿಗೆ ಭಾರತೀಯತೆ ಇತ್ತು ಅಂತ. ಪುಸ್ತಕವನ್ನ ಪ್ರಿಂಟ್ ಮಾಡೋದು ಹೆಚ್ಚಲ್ಲ, ಆ ಪುಸ್ತಕ ಮಾರಾಟಕ್ಕೆ ಸಿಗ್ಬೇಕಾದ್ರೆ ಹಲೋ. ಹಾ, ಇಲ್ಲೊಬ್ಬ ಅಬ್ದುಲ್ ಕಲಾಂ ಇದಾನ ಅಂತ ಅವ್ರಿಗೆ ಗೊತ್ತಿದೆ ನೋಡಿ, ಅಲ್ಲೇ ಸಮಸ್ಯೆ ಇದೆ ಅಂತ. ದಿನ ನೀನೇ ಏನಾದ್ರು ಮಾಡ್ತಿರ್ತೀಯ ಅದಕ್ಕೆ ಇಲ್ಲ ನೋಡಿ. ಈ ತರದ ಒಬ್ಬ ವ್ಯಕ್ತಿ, ಅವರು ಆ ಪುಸ್ತಕಗಳ ಬೆಲೆ ಕೂಡ ನಮ್ಮ ಕೈಗೆ ಸಿಗುವ ಹಾಗೆ ಎಲ್ಲಾ ಬೆಲೆಗಳು 300 ರೂಪಾಯಿ ಒಳಗಿದೆ ಅವರ ಪುಸ್ತಕಗಳು. ಅಷ್ಟರ ಒಳಗೆ ಸಾಕಷ್ಟು ವಿಷಯಗಳನ್ನ ತುಂಬಿ ನಾವು ಓದುವಂತ ರೀತಿಯೆಲ್ಲ ಅದನ್ನು ತೆಗೆದಿಟ್ಟಿದ್ದಾರೆ ನಮಗೋಸ್ಕರ. ನಿಮಗೋಸ್ಕರ ಸಾಕಷ್ಟು ಲೇಖನಗಳನ್ನು ಬರೆದಿದ್ದಾರೆ. ಇನ್ನ ಅವರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದಿರುವಂಥದ್ದು. 8 ದೊಡ್ಡ ದೊಡ್ಡ ಕ್ಷಿಪಣಿಗಳನ್ನ ಅಂತರಿಕ್ಷಕ್ಕೆ ಹಾರಿಸಿ ಅವರು ಈ ಜಗತ್ತು ಕಂಡು ಕೇಳರಿಯದಂತ ಶಕ್ತಿಗಳನ್ನ ಬಿಡುಗಡೆ ಮಾಡಿ ತೋರಿಸಿದ್ದಾರೆ. ಒಂದೊಂದಕ್ಕೆ ಒಂದೊಂದು ಒಳ್ಳೆಯ ಹೆಸರುಗಳನ್ನ ಇಟ್ಟಿದ್ದಾರೆ. ನಿಮಗೊಂದು ಹೋಮ್ವರ್ಕ್ ಏನಂತಂದ್ರೆ, ಅವರು ಮೇಲೆ ಕಳಿಸಿದಂತ ಎಲ್ಲಾ ಕ್ಷಿಪಣಿಗಳ ಹೆಸರುಗಳನ್ನ ಕಂಡುಹಿಡಿಬೇಕು ನೀವು. ಎಲ್ಲಾ ಹೆಸರುಗಳನ್ನ ಪಟ್ಟಿ ಮಾಡಿ ನಿಮ್ ಟೀಚರಿಗೆ ಕೊಡಿ, ಆಮೇಲೆ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಇದ್ರೆ, ಬೇಕಾದ್ರೆ ಅವರು ಅದನ್ನು ಕ್ಷಿಪಣಿ ತರ ಮೇಲೆ ಕಳಿಸ್ಲಿ. ಆಯ್ತಾ? ಇನ್ನೊಂದು, ಅಬ್ದುಲ್ ಕಲಾಂ ಅವರು ನಮ್ಮ ಬಾಹ್ಯಾಕಾಶ ಸಂಸ್ಥೆಯ ಡೈರೆಕ್ಟರ್ ಆಗಿರ್ತಾರೆ. ಅವರ ಸಂದರ್ಭದಲ್ಲಿ ಒಂದು SLV-3 ಅನ್ನುವಂತ ಒಂದು ರಾಕೆಟ್ ಅನ್ನ ಆಕಾಶಕ್ಕೆ ಬಿಡಬೇಕಾಗತ್ತೆ. ಅವರು ಅದರ ಡೈರೆಕ್ಟರ್ ಆಗಿರ್ತಾರೆ. ಅದರಲ್ಲಿ ಒಂದು 2,248 kg ಒಂದು ಸ್ಯಾಟಲೈಟ್ ಅನ್ನ ಇಟ್ಟು ಮೇಲೆ ಕಳಿಸ್ಬೇಕು ಅಂತ ದೇಶ ಡಿಸೈಡ್ ಮಾಡುತ್ತೆ. ಅದು ಸ್ಯಾಟಲೈಟ್ ನಮ್ದಲ್ಲ, ಅದು ಬೇರೆ ಇನ್ಯಾರ್ದೋ, ಅದು ಅದನ್ನ ಇಟ್ಟು ಮೇಲೆ ಕಳಿಸ್ಬೇಕು ಅಂತ ಎಲ್ಲ ಪ್ಲಾನ್ ಆಗುತ್ತೆ. ಏನೆಲ್ಲ ಆಗುತ್ತೆ, ಸರಿ, ಡೇಟ್ ಡಿಸೈಡ್ ಆಯ್ತು, ಕೆಲಸ ತಯಾರಿ ಆಯ್ತು, ಇನ್ ರಾಕೆಟ್ ಅನ್ನು ಮೇಲೆ ಕಳಿಸ್ಬೇಕು. ಒಂದು 6 ತಿಂಗಳ ಕೆಲಸ ಸತತವಾಗಿ ಮಾಡಿದ್ದಾರೆ. ಅದ್ರ ಮೇಲೆ ಎಲ್ಲ ತಯಾರಿ ಆಗುತ್ತೆ. 2 ದಿನಗಳ ಮುಂಚೆ ಈ ರಾಕೆಟ್ ಅನ್ನ ಮೇಲೆ ಕಳಿಸ್ಬೇಕಂದ್ರೆ ಇದಕ್ಕೆ ಒಂದು ಕೌಂಟ್ ಡೌನ್ ಅಂತ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳೇ. ಕೌಂಟ್ ಡೌನ್ ಅಂದ್ರೆ ಏನು ಅಂತಂದ್ರೆ 60, 59, 58 ಹೀಗೆ ಮೈನಸ್ ಮಾಡ್ತಾ ಬರೋದು ಅಂಕೆಗಳು. 0 ಆಗುವ ಹೊತ್ತಿಗೆ ಒಂದು ಬಟನ್ ಪ್ರೆಸ್ ಮಾಡ್ತಾರೆ, ರಾಕೆಟ್ ಮೇಲೆ ಚಿಮ್ಮತ್ತೆ. ಇದು ಕೌಂಟ್ ಡೌನ್ ಅಂತ 2 ದಿನಗಳ ಮುಂಚೆಯಿಂದ ಆ ಟೈಮ್ ಅನ್ನ ಶುರು ಮಾಡ್ತಾರೆ. ಇವರು ಅದನ್ನು ಶುರು ಮಾಡಿಸಿರ್ತಾರೆ. ಇನ್ನು 1:40 ಇರುವಾಗ ಇವರಿಗೆ ಕಂಪ್ಯೂಟರ್ ಒಂದು ಮಾಹಿತಿ ಕೊಡುತ್ತೆ. ಇವರು ಡೈರೆಕ್ಟರ್ ಬೇರೆ ನೋಡ್ತಾ ಕೂತಿರ್ತಾರೆ. ನೀವೆಲ್ಲ ಮಂಗಳ ಗ್ರಹದ ಮೇಲೆ ಕಳಿಸುವಾಗ TV ತೋರಿಸಿದ್ರು, ನೋಡಿದ್ರ ಅದನ್ನ ನೋಡಿದ್ರ ಅದೇ ತರ ಮಾಹಿತಿ ಇವರು ನೋಡ್ತಾ ಇರ್ತಾರೆ ಕೂತಿದ್ದಾಗ. 1:40 ಇರುವಾಗ ಅವ್ರಿಗೊಂದು ಮಾಹಿತಿ ಸಿಗತ್ತೆ. ಆ ಒಂದು ರಾಕೆಟ್ ಇದೆಯಲ್ಲ ದೊಡ್ಡದಿರೋದು, ನೋಡಿದಿರಲ್ಲ, ಅದರಿಂದ ಯಾವುದೋ ಒಂದು ಅನಿಲ ಹೊರಗಡೆ ಬರ್ತಾ ಇದೆ, ಈ ರಾಕೆಟ್ ಅನ್ನ ಮೇಲೆ ಕಳಿಸ್ಬೇಡಿ ಅಂತ ಕಂಪ್ಯೂಟರ್ ಮಾಹಿತಿಯನ್ನ ನೀಡುತ್ತೆ. ಆದ್ರೆ ಅಬ್ದುಲ್ ಕಲಾಂ ಅವರು ದಿಟ್ಟ ಮನಸ್ಸು, ಒಂದ್ಸಲ ಹೆಜ್ಜೆ ಮುಂದೆ ಇಟ್ಟರೆ ಹಿಂದೆ ಇಡ್ತಾ ಇರ್ಲಿಲ್ಲ.
ಅವರು ಹೇಳ್ತಾರೆ ಇಲ್ಲ ಇಲ್ಲ ಅದೆಲ್ಲ ಬೇಡ, ಕಳಿಸುವ ಏನೇ ಆಗಿರಿ ಅಂತ. 438 crore ಖರ್ಚು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅದು, 1 rupee ಅಲ್ಲ 2 rupee ಅಲ್ಲ, ಜೈ ಅಂತ ಬಿಡ್ತಾರದು. ಅದು ಹೀಗೆ ಮೇಲೆ ಹೋಗುತ್ತೆ, ಬಂಗಾಳ ಕೊಲ್ಲಿ ಡಮ್ ಅಂತ ಬೀಳುತ್ತೆ. ಇಸ್ರೋ ಅಂತ ಕೇಳಿದಿರಲ್ಲ, ISRO, ಯಾರಿಗಾದ್ರೂ ಗೊತ್ತಾ ಏನದು ಅಂತ? ISRO ಅಂದ್ರೆ ಏನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ನಾವೆಲ್ಲ ಏನ್ ಕರಿತಾ ಇದ್ವಿ ಗೊತ್ತಾ ಇದನ್ನ? ಇಂಡಿಯನ್ ಸೀ ರೀಚಿಂಗ್ ಆಬ್ಜೆಕ್ಟ್ಸ್ ಅಂತ ಕರಿತಾ ಇದ್ವಿ. ಇವ್ರು ಕಳಿಸೋದು ಯಾವುದು ಅಂತರಿಕ್ಷಕ್ಕೆ ಹೋಗಲ್ಲ, ಎಲ್ಲ ಹೋಗಿ ಸಮುದ್ರಕ್ಕೆ ಬೀಳತ್ತೆ ಅಂತ ಹೇಳಿ ಇಂಡಿಯನ್ ಸೀ ರೀಚಿಂಗ್ ಆಬ್ಜೆಕ್ಟ್ಸ್ ಅಂತ ಹೆಸರಿಟ್ಟಿದ್ವಿ. ಅದೇ ತರ ಈ ಅಬ್ದುಲ್ ಕಲಾಂ ಒಂದು ರಾಕೆಟ್ ನ ತಗೊಂಡು ನೀರಿಗೆ ಡಮ್ ಅಂತ ಹೆಸರು. ಅಷ್ಟು ದೊಡ್ಡ ಗ್ರಹ ಉಪಗ್ರಹ ನೀರಿನ ಡ್ಯಾನ್ಸ್ ಮಾಡ್ತಾ ಇತ್ತು. ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಅಂದ್ರೆ ಸ್ವಿಮ್ಮಿಂಗ್ ಅಂತ ಇಡೀ ದೇಶ ಬಾಯಿಗೆ ಬಂದಂಗೆ ಬೈಲಿಕ್ಕೆ ಶುರು ಮಾಡಿದ್ರು. ಇವ್ರನ್ನೆಲ್ಲ ಎಲ್ಲ ಫೇಲ್ಯೂರ್ ಆಗಿದೆ. ಇವರು ರೂಮಲ್ಲಿ ತಲೆ ಕೆಳಗೆ ಇಟ್ಕೊಂಡು ಕೂತಿದ್ದಾರೆ. ಒಬ್ರು ಬಂದು ಬೆನ್ ತಟ್ತಾರೆ ಇವ್ರಿಗೆ, ಬಾ 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 ಅಂತ. ಇವ್ರಿಗೆ ಓ ಪಾಪ, 6 ತಿಂಗಳಿಂದ ನಿದ್ದೆ ಮಾಡಿಲ್ಲ ಇವರು. ನೋಡಿದ್ರೆ ಅಲ್ಲಿ ಡಮ್ ಅಂತ ನೀರಲ್ಲಿದೆ, ಯಾರಪ್ಪ ಹಿಂಗ್ ತಟ್ತಾ ಇದಾರೆ ಅಂತ ತಲೆ ನೋಡ್ತಾರೆ ಇವರು. ಆ ಇಸ್ರೋದ ಅಧ್ಯಕ್ಷ ಸತೀಶ್ ಧವನ್ ಅಂತ, ನಮ್ಮ ಈ ದೇಶ ಕಂಡು ಕೇಳಲಿರದಂತ ಒಬ್ಬ ಅದ್ಭುತವಾದಂತ ವಿಜ್ಞಾನಿಯವರು ಸತೀಶ್ ಧವನ್ರು. ಅವರು ಬಂದು ಇವರನ್ನ ಕರೀತಾರೆ, ಬಾ ಹೋಗೋಣ. ಎಲ್ಲಿಗೆ ಸರ್ ಅಂತಂದ್ರೆ ಪ್ರೆಸ್ನವ್ರನ್ನ ಮೀಟ್ ಮಾಡೋಣ. ಇವ್ರು ಸುಮ್ಮನಿರೋರು ಇವರು. ಇವರು ಶುರು ಮಾಡ್ತಾರೆ, ಆ 438 ನಿಮ್ಮನೆ ಅದ ದುಡ್ಡು, ಯಾರ ಮನೆಯಿಂದ ಎತ್ಕೊಂಡ್ಬಂದು ನೀರ್ಗೆ ಹಾಕದ, ಅವೆಲ್ಲ ಕೇಳಕ್ ಶುರು ಮಾಡ್ತಾರೆ ಇವರು. ಅಂಥ ಪ್ರೆಸ್ ಮೀಟಿಗೆ ಹೋಗಿ ಮಾತಾಡುವ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಇವರಿಗೆ ಬುಕ 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 ಅಂತ ಇದೆ, ಏನ್ ನಾವು ಹೋಗಿ ಈ ಜೋಡಿಲಿಕ್ಕೆ ಆಹರಿಸಿದ್ದ. ಅಂಥ ಪ್ರಶ್ನೆಯನ್ನ ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗಿ ಈ ಪ್ರೆಸ್ನವರ ಮುಂದೆ ಸತೀಶ್ ಧವನ್ರು ಹೇಳ್ತಾರೆ, ನೋಡಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ವೈಫಲ್ಯ ಕಂಡಿದೆ, ಇದರಲ್ಲಿ ಕಂಪ್ಲೀಟ್ ಇದರಲ್ಲಿ ಸೋತ್ ಹೋಗಿದ್ದೀವಿ ನಾವು, ಇದಕ್ಕೆ ಕಾರಣ ನಾನು ಅಂತ ಹೇಳ್ಕೊತಾರ. ಡೈರೆಕ್ಟ್ ಅಲ್ಲಿ ಕೂತಿದ್ದಾರೆ ಅಬ್ದುಲ್ ಕಲಾಂ. ಅವ್ರು ಮಾಡಿದ ಮಿಸ್ಟೇಕ್ ಇಂದ ಆದದ್ದು, ಆದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಇದರ ತಪ್ಪು ನನ್ನಿಂದ ಆದದ್ದು. ಆದ್ರೆ ನಿಮ್ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ, ಇದೇ ಒಂದು ರಾಕೆಟ್ ಅನ್ನ, ಇದೇ ಸ್ಯಾಟಲೈಟ್ ಅನ್ನ ಇನ್ನು 1 ವರ್ಷದಲ್ಲಿ ನಮ್ಮ ಈ ಡೈರೆಕ್ಟರ್ ಆಕಾಶಕ್ಕೆ ಚಿಮ್ಮಿಸ್ತಾರೆ ಅಂತ ಹೇಳ್ತಾರೆ. ಇವತ್ತಿನ ಸೋಲಿಗೆ ನಾನು ಕಾರಣ, ಆದ್ರೆ ಇನ್ನು 1 ವರ್ಷದಲ್ಲಿ ಇದರ ಯಶಸ್ಸನ್ನ ಈ ಡೈರೆಕ್ಟರ್ ನಿಮ್ ಮುಂದೆ ಇಡ್ತಾರೆ ಅಂತ ಹೇಳ್ತಾರೆ. ಅಂತ ವ್ಯಕ್ತಿ ಸತೀಶ್ ಧವನ್ರು. ಇವರಿಗೆ ಅವರನ್ನ ನೋಡಿ ಗಡಗಡ ಗಡಗಡ ಅಂತ ಅಂದ್ಬಿಟ್ಟು ಮನಸ್ಪೂರ್ವಕವಾಗಿ ಅಲ್ಲೇ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಎಂಥ ದೊಡ್ಡ ಕಲಾಂರವರು ಅಂತಂದ್ರೆ, ಅವರು 1 ವರ್ಷ ಅಂತ ಹೇಳಿದ್ರು, ಇವರು 3.5 ತಿಂಗಳಲ್ಲಿ ಆ ರಾಕೆಟ್ ಅನ್ನ ಆಕಾಶಕ್ಕೆ ಚಿಮ್ಮಿ ಸ್ಯಾಟಲೈಟ್ ಅನ್ನ ತಗೊಂಡೋಗಿ ಗಗನದಲ್ಲಿ ಕೂಡಿಸ್ತಾರೆ ಮಕ್ಕಳು. ಅದು ಅಬ್ದುಲ್ ಕಲಾಂ. 1 ವರ್ಷದ ಸಾಧನೆ ಮಾಡಬೇಕಾದಂಥದ್ದು ಮುಂದಿನ 3.5 ತಿಂಗಳಲ್ಲಿ ಅದನ್ನ ಚಿಮ್ಮಿಸಿ ಆಕಾಶದಲ್ಲದನ್ನು ಕೂಡಿಸಿ ಕೆಲಸವನ್ನು ಪೂರ್ತಿ ಮಾಡ್ತಾರೆ. ಅವತ್ತು ಹೋಗಿ ಸತೀಶ್ ಧವನ್ರ ರೂಮಿನ ಬಾಗಿಲೊಡಿತಾರೆ, ಸರ್ ವಿ ಆರ್ ಸಕ್ಸಸ್ಫುಲ್, ಕಮ್ ಲೆಟ್ಸ್ ಗೋ ಟು ದ ಪ್ರೆಸ್ ಮೀಟ್. ಎಂಥ ವ್ಯಕ್ತಿ ಧವನ್ರ ನೋಡಿ, ನೋ ಐ ವಿಲ್ ನಾಟ್ ಕಮ್, ಯು ಗೋ ಅಂಡ್ ಕಂಡಕ್ಟ್ ದ ಪ್ರೆಸ್ ಮೀಟ್, ನಾನು ಬರಲ್ಲ ಇವತ್ತು, ನೀವೇ ಹೋಗಿ ಮಾತಾಡಿ. ನೋಡಿ ಮಕ್ಕಳೇ, ಸೋಲ್ ಬಂದಾಗ ನಾಯಕ ಮುಂದೆ ನಿಂತಿದ್ದಾನೆ, ಗೆಲುವು ಬಂದಾಗ ನಾಯಕ ಗೆಲುವನ್ನ ತನ್ನ ಟೀಮಿಗೆ ಹಂಚ್ತಾ ಇದ್ದಾನೆ. ಇಂಥ ಒಂದು ವ್ಯಕ್ತಿತ್ವವನ್ನ ಅಬ್ದುಲ್ ಕಲಾಂರು ಕೊಂಡಾಡ್ತಾರೆ. ಸತೀಶ್ ಧವನ್ರು ದೊಡ್ಡ ವ್ಯಕ್ತಿ ಅಂತ ಅವರು ವರ್ಣನೆ ಮಾಡಬೇಕಾದ್ರೆ ಅಬ್ದುಲ್ ಕಲಾಂ ಇನ್ನೆಷ್ಟು ದೊಡ್ಡ ವ್ಯಕ್ತಿ ಯೋಚನೆ ಮಾಡಿ. ಇಂಥ ಒಂದು ಫೇಲ್ಯೂರ್ ಅನ್ನ ಬಾಯಿ ಬಿಟ್ಟು ಹೇಳ್ಕೊಂಡು ಸಕ್ಸಸ್ ಅನ್ನ ಪರಿಪೂರ್ಣವಾಗಿ ಸತೀಶ್ ಧವನ್ರು ಗರ್ಪಿಸಿ ತಾವು ಆ ಸಂಸ್ಥೆಯಿಂದ ಹೊರಗಡೆ ಬರ್ತಾರೆ ಅಬ್ದುಲ್ ಕಲಾಂ. 1997 ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬರುತ್ತೆ. ಭಾರತ ರತ್ನ ಪ್ರಶಸ್ತಿ ಬಂದಾಗ, ಭಾರತ ರತ್ನ ಪ್ರಶಸ್ತಿ ಕೇಳಿದಿರ ನೀವೆಲ್ಲ, ಹೋದ ವರ್ಷ ಯಾರಿಗೆ ಕೊಟ್ರು?